ಕೆಳಗೆ ಕಣ್ಣು ಬಿಸಿಲುಕೊಂಡು ಹೊಳ್ ಏನು ಗತಿ ಸಾಯ್ತಿ ಮರ ಮಾರ ಈಗ ಆಗ ಹೋಗ ಮಾತಲ್ಲ ಏನಾರು ಕಲಿಬಿಟ್ಟು ಹೋಗಲಿ ಅಂತ ತೆಗೆದು ಮುಚ್ಚಿಟ್ಟು ಬಂದು ಗೌಡ್ರಲ್ಲೇ ಹೇಳ್ತಾರೆ ಎಂಥದಾರು ಹೊಡಿಬಾರ್ದು ಹೋಗಲಿ ನಾನು ಕೂತ್ಕೋತೀನಿ ಜ್ಯೂಸ್ ಮಾಡ್ಕೋಬೇಕು ಮಾಡೋದು ಮಾಡ್ತದೆ ಸಬ್ಬು ಸಬ್ಬಯ್ತದ ಕೆಲಸ ಹೇಳೀನಿ ಇವು ಹೇಳಿ ತೊಟ್ಟಿ ಒಟ್ಟು ಮಾಡಬೇಡ ಅಂಥೇಳಿ ಒಟ್ಟು ಮಾಡಿಟ್ಟು ಹೋಗ್ಯದ ಎಂಥದಾರು ಮಾಡ್ಕೊಂಡು ಇಳಿಸ್ತದೆ ಹೆಂಗೆ ಇಳಿಸ್ತದೆ ನಾಳೆಗ್ ಹೇಳ್ತೀನಿ ನಾಳೆ ಗೊತ್ತದೆ ಧಬ್ಬೆ ಹೇರಕ್ಕೆ ಅಂತ ಎಲ್ಲಿ ಬುದಿ ಇಟ್ಟಿರ್ತೀನಿ ಮಂಗ ಮಾಯ ಆತವಪ್ಪ ಏನಾದನ್ನೇ ತಗೊಂಡೋಗಲಿ ಹಚ್ಚದ ಎಂಥದ್ದು ಬೈತಾನೆ ಎಂತ

ಏನೋ ಒಂದೇ ಸತಿ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ಈ ಜಾನಕ್ ಮಕ್ಕ ತೋಸ ಕಾದಿದ್ದನ್ನು ಮಲ್ಕಿಂಡಾನೆ ಪಾಪ ನೀ ಹೇಳ್ಬಾರ್ದಾನ ಎಂತ ಸಾಯಂಕಾಲ ಸುರಿಗೆ ಹಂಗೆ ಮಲ್ಕಿನದು ಮನೆ ಮನಸೆಯ ಒಂದು ಮಸೀಲ ಮಾಡ್ತೀರಿ ಏನ ಎದ್ದು ಹೋಗಲಿ ನಿನ್ನ ಅಪ್ಪ ಮೇಲೆ ಐತೆ ಅಪ್ಪ ಲಲಿತಾ ಅದರ ಏನ ಜಾನರೆಲ್ಲ ಬಂದ್ರೆ ನಂಗೆ ಕಟಕ ಕಟಕ ಹುಲ್ಲ ಹಾಕ್ತಿ ಅಂತ ಮಾಡ ಮತ್ತೆ ಅವರೇನು ಕೊಟ್ಟಿ ಬದಿ ಹೋಗಲ್ಲ ಇನ್ನ ಓಹೋ ಬಂದು ಕುರ್ಚಿಗೆ ಮೇಲೆ ಕೂತಾಗಿದೆ ಎಂತ ಕೊಟ್ಟಿಗೆ ನಿನ್ನ ಅಪ್ಪ ಹೋತಾರೆ ಅಂತ ಹೇಳ್ತಿದ್ದ ಹೋಗಲ್ಲ ನಾನು ಹೋಗಲ್ಲ ಏನು ದಂಡ ಕಡಿತಾರಂತ ಬೇಕಾತಲ್ಲ ಮನೇಲಿ ಗಂಡ ಇಟ್ಟು ಕುತ್ಕೊಂಡು ಆ ಏನು ಮಾಡಿದ್ರು ಒಬ್ಳೊಬ್ಳನು ಏನು ಮಾಡೋಣ ಅಂತ ಕಾಣ್ತದೆ ನೀ ಹೇಳ ಕುರ್ಚಿ ಮೇಲೆ ಒಂದ್ ಕೂತ್ಕೋಬೋದು ಕಾಪಿ ತಬಾ ಹೋಗ ಕಾಪಿ ತಬಾ ಎಂಥರ ಒಂಚೂರು ತಿನ್ನಕ ಎಂಥರು ಮಾಡೆ ಒಂದು ಹುನಿ ಒಡ್ರ ಚಳಿ ಆದ್ಯದ ತಿನ್ನಕ್ಕೆ ಮಾಡೋಕಾಗ್ದಿದ್ರೆ ಚೋ ಬೇಟಿಗೆ ಹೋಗಿ ಬರಲನ ಪಕ್ಕನ್ ಹೋಗಿ ಪಕ್ಕನ್ ಬರ್ತೀನಿ ಮಾತ್ರ ಇಲ್ಲ ನಾನು ಪ್ಯಾಟಿಗೆ ಸುಮ್ಮನೆ ಇದ್ದು ಬಿಡಿ ಪ್ಯಾಟಿಗೆ ಗೀಟಿಗೆ ಏನು ಬೇಡ ಅಲ್ಲ ಹಂಗೆ ಹೇಳ್ತೀಯ ನಿನ್ನ ಮಗನೂ ಎಲ್ಲಿಗೂ ಹೋಗಲ್ಲ ನಂಗೆ ಸಾಯಂಕಾಲ ತಂದು ಕೊಡೋದು ಯಾರೆ ಹಂಗಾರೆ ಒಂದು ತೊಟ್ಟು ತಗೊಂಡೆ ಹೆಂಗೆ ಈ ಚಳಿಲಿ ಅಂತ ಮಾಡೋದು ನಾನು ಹ್ಞೂ ಪಣಾತ್ಮ ನನಗೆ ತೊಟ್ಟು ತಟ್ಟಾದ್ರೆ ಏನು ತೊಟ್ಟು ಅಂತ ಇರ್ತೀರ ತಟ್ಟು ಕೊಟ್ಟರೆ ಸಹ್ಯಲ್ಲ ಸುಮ್ಮನೆ ಇರಿ ಇಲ್ಲ ಓಹೋ ಇಟ್ಕೊಂಡ್ರಿಯಾ ಎಂತ ನೀನು ತಗತೀಯ ದಿನಾನು ಹಾಗಲ್ಲ ಬಾಜಿ ನಾ ಕೊಟ್ಟಿನ ಬೇಡ ಅಂತೀಯ ಸಾಯ್ ಹತ್ರ ಎಂತ ಹೇಳ್ತಿದ್ದಾರ ಹೇಳ್ತಾರೆ ಅದು ಅದನ್ನೇ ಹೇಳಿದ ಮತ್ತೆ ಒಂದಿನಿಂದನೂ ಯಾರು ತರ ಹೇಳ್ಕೊಂಡ್ಲೆ ಏನು ಅವ್ರ ಮನೆ ದುಡ್ಡಲ್ಲಿ ತಂದುಕೊತೀಯಾ ವಯಸ್ಸು ಅದಷ್ಟೊತ್ತು ಈಗ ಕುಡಿದೆಯ ಇನ್ನು ಯಾವಾಗ ತಡ್ತಾಗ ಏನಾಗಲ್ಲ ಅಡಿಕೆ ಕೊಯ್ಲಿ ಮುಗಿತನಕ ಅಡಿಕೆ ಕೊಯ್ಲಿಗೆ ಅಂತಾನೆ ತಂದು ಇಟ್ಕೊಂಡಿದ್ದೇನೆ ಯಾರು ತಂದು ಕೊಟ್ಟಿದ್ದ ಮಗನ ಹತ್ರನೇ ತರಿಸ್ಕೊಂಡಿದ್ದ ಇಲ್ಲ ಅವನಿಲ್ಲಿ ಹುಡುಕ್ತ ಅಂದ್ಕೊಟ್ಟಿದ್ನ

ಇಲ್ಲ ಸಿಟ್ಟು ಜೋರೆ ಬಂದದೆ ನಾವು ನಾವು ಕಾಪಿ ಕುಡಿತೀನಿ ಮರ ಅಲ್ಲ ಗೋಡುಬೇಡಿಗೆ ಯಾರ ಕಡಿಕ್ ಹಂಗೆ ಕುಡ್ದೀಯಾ ಹಾಕಿಂಡೆ ಕುಡಿ ಏನು ಸುಟ್ಟಂಗತ ಇರ್ಲಿದ್ರೆ ಇವತ್ತು ನಾನು ಓಹೋ ಸಿಟ್ಟು ಮಾಡ್ರೆ ಸಾಕು ಎಂಥದ್ದು ಮಾಡ್ಕ ನಾ ದೊಡ್ಡ ಕಾಪಿ ಕುಡ್ಕೋತೀನಿ ಇಲ್ಲೇ ಕೂತಿಯ ಸದ್ಯ ಇಲ್ಲೇ ಕೂತಿ ಇವ್ ದೇವ್ರೆ ಅಜ್ಜಿ ಅಂತ ಕಿಂಗ್ ಸಿಟ್ ಮಾಡ್ಕೊಂಡದಪ್ಪ ಅಜ್ಜಿ ನೀ ಎಂಥಕ್ಕ ಹಿಂಗೆ ಸಿಟ್ಟು ನಿನ್ನ ನಿನ್ನತ್ರ ಎಂಥದ್ದು ಹೇಳಬೇಕು ಅಂತ ಬಂದೆ ಗೊತ್ತಾ ನಾನು ಪಟಾಕಿಯನ್ನು ಹೇಳಿದ್ದು ಅಜ್ಜಿ ಹತ್ರ ಹೇಳು ಅಂತ ಅದು ಯಾರಿಗೂ ಹೇಳಿಬಿಡೋ ಅಜ್ಜಿ ಹತ್ರ ಮಾತ್ರ ಹೇಳು ಅಂದನೆ ನೀ ಹಂಗೆ ಸಿಟ್ಟು ಮಾಡ್ಕಂಡೆ ಇದ್ದು ಹೇಳ್ತೀನಿ ನಾನು ಓ ಪುರುಳು ಬಂದಾಗ ಆತ ಹಂಗಾರೆ ಕಲ್ಬೇಕು ಹೋಗೋಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದೇ ನಮ್ಮನೆ ಮೋಡ ಗಂಟೆ ಆಗಿದ್ದು ಗೊತ್ತಾಗಲ್ಲ ಎಂಥದೂ ಇಲ್ಲ ಎಂತ ಎಂತ ಇಷ್ಟೊತ್ತು ಹೇಳ್ದಲ್ಲ ಎಂತ ಪುಲ್ಲ ಗ್ಯಾನ ಮಾಡ್ತಿದ್ದೆ ಮರೆಯಂತ ಹೇಳ್ದಲ್ಲ ಎಂತ ಇಲ್ಲ ಅಜ್ಜೆ ಪಟಾಕಿ ಅಣ್ಣ ಹೇಳ ನಿನ್ನ ಹತ್ರ ಒಬ್ಬಳ ಹತ್ರನೇ ಹೇಳ್ಬೇಕಂತೆ ಅಮ್ಮ ಒಳಗಿಲ್ಲ ಅಲ್ಲ ಇಲ್ಲ ಮಗ ನೀ ಹೇಳ ಮಗ್ನೆ ಎಂಥದ ಹೇಳ ಪುಷ್ಠ ಎಂತ ಗೊತ್ತಾ ಅಜ್ಜೆ ಪಟಾಕಿ ಅಣ್ಣನಪ್ಪ ಗುಂಡಪ್ಪ ಮಾವ ಆದಾರಲ್ಲ ಅವ್ರು ನನ್ನ ಸೀತತ್ತಿಗೆ ಸರಿ ಹಿಡ್ಕೊ ಹೊಡ್ತಿದ್ದಂತೆ ಅಪ್ಪ ಗುಬ್ಬಿ ಎಷ್ಟು ಹೇಳ್ತೀನಿ ನೋಡ್ತಿತ್ತು ಗೊತ್ತಾ ಎಂತ ಹೇಳಿದೆ ಪುಲ್ಲ ಗುಂಡಪ್ಪನ ಸೀತೆ ಹಿಡ್ಕೊಂಡು ಬರ್ತಿದ್ದಂತೆ ಅವ ಕೈ ಹೇಳುವಾಗ ಹೋಗೋಕೆ ಎಂತಕ್ಕಂತೆ ಓ ಆ ಗುಬ್ನಗೆ ಕುತ್ಕೊಂಡು ಹೊರ್ತಿತ್ತು ಅಂತ ಭಾಳ ಜೋರೇ ಆಗ್ಯದ ಗಾಳಕ್ಕೆಂಗಾರೆ ಎಂತ ಕಾಗೆ ಎಂತಕ್ಕೆ ಅಂತ ಗೊತ್ತಿಲ್ಲ ಅಂತ ಅಜ್ಜಿ ಅದು ಎಂಥದ್ದು ಫೋನ್ ಮಾಡಿದ್ದು ಪೊಲೀಸಿಗೆ ಫೋನ್ ಮಾಡಿಯಾ ಅಂತ ಹೇಳಿ ಬೈಯದಂತೆ ಸೀತದ್ದೆ ಎಷ್ಟು ಹೇಳ್ತಾರಂತೆ ನಾನು ಅಲ್ಲ ಅಲ್ಲ ಅಂತ ಹೇಳಿ ಆದರೂ ಬೈತಾರಂತೆ ಗೊತ್ತಾ ಅನಿಲ ಬಂದಿದ್ರಂತ ಇವತ್ತು ಬೆಳಿಗ್ಗೆ ಗುಂಡಪ್ಪ ಅವಿ ಹೇಳೋಕ್ಕೆ ಏನು ಕಲಿಕಾಣಿಗೊಂದು ಏನು ಕಲಿಕ ಅಂತೀನಿ ಹಂಗ ಆರ್ದಂತೆ ಇವ್ರು ಹೇಗಿದ್ದಿರಲಿಲ್ಲ ಹಂಗಿದ್ದಿದ್ದು ಸಿಕ್ಕತ್ತೆ ಅದಕ್ಕೆ ಹಿಡ್ಕೊಂಡು ಹೊಡಿತಾರೆ ಅಂತ ಹೇಳಿದ್ರೆ ಅದೇ ಹೆಂಗಿರಾಚಾರ ಕೆಟ್ಟದ ಪಾಪಾ ಒ ನಿಜ ಹುಡುಗ ಎಟೊತಿಗೆ ಬಂದು ಎಟೊತಿ ಹೋದಂತ ಎಂತ ಹೇಳ್ದಂತೆ ಅದೆಲ್ಲ ಎಂತ ಹೇಳಿಲ್ಲ ಕಣಜೆ ಇಷ್ಟೊಂದು ಮಾತ್ರ ಹೇಳಿದ್ರು ಪಾರ್ವತಜ್ಜಿ ಹತ್ರ ಹೋಗಿ ಹೇಳು ಅಂತ ಹೇಳಿ ಹೇಳ್ದ ಪಟಾಕಿಯನ್ನು ಅದಕ್ಕೆ ಹೇಳಿನಿ ನೀವು ಹೋತಿ ಅವ್ರ ಮನೆಗೆ ನಾಳೆ

ಸ್ವಲ್ಪ ಸುಮ್ಮನ ಎಂತ ಬರ್ತೀಯ ನೀನ ಒಳ್ಳೆ ಹಿಟ್ಟಿ ಜಗಳ ಮಾಡ್ಕೊಂಡು ಎಂತ ಆಗಿದೆ ಹೋಗಿ ಏನು ಮಾಡೋಣ ಅಂತ ನಾನು ನೋಡ್ತಿದ್ದೇನೆ ಹೇಳ್ತೀಯ ಸುಮ್ಮನೆ ನೀವು ಕುತ್ಕೊಂಡು ನಿನ್ನ ಕೆಲಸ ನೀನು ಮಾಡ್ತೀಯ ನೀನು ನಮ್ಮ ಕಡೆ ಹಂಗೆ ಹೇಳ್ತದೆ ಸುಮ್ಮನೆ ಇರು ನಾ ಬಾರ್ರಿ ಬಾರಿತ್ ಹತ್ರ ಬಂದು ಹೇಳೋಕ್ಕೆಲ್ಲ ನಾನು ಬೇಕು ಈಗ ಜೊತೆ ಜೊತೆಗೆ ಕರ್ಕೊಂಡೋಗುದು ಕರ್ಕೊಂಡೋಗಲ್ಲೋ ಎಷ್ಟು ಹೊತ್ತಿನಲ್ಲಿ ಸೋಸಿಟ್ಟಿದ್ದೆ ಎಂಥದ ನಮ್ಮ ಮನೇಲಿ ಒಂದು ಹೊತ್ತಿಂದ ಹೊತ್ತಿಗೆ ಸರಿಯಾಗಿ ಕಾಪಿ ಕೊಡೋಕ್ಕೂ ಆಗಲ್ಲ ಹದ್ದು ಬಿದ್ದಿತ್ತು ನೋಳು ಬಿದ್ದಿತ್ತು